ಟೀಂ ಇಂಡಿಯಾ ಮುಂದಿನೇ ಎದುರಾಳಿ ಇಂಗ್ಲೆಂಡ್ ತಂಡ. ಇಂಡಿಯಾ ಇಂಗ್ಲೆಂಡ್ ಮ್ಯಾಚು ಲಕ್ನೋದಲ್ಲಿ ನಡೆಯುತ್ತೆ 29ನೇ ತಾರೀಕು. ನಮ್ಮ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೋಹಿತ್ ಶರ್ಮಾ ಅವರು ಡಿಸೈಡ್ ಮಾಡಿದ್ದಾರೆ ಗೆಲುವಿಗಾಗಿ ಈ ಒಂದು ಬದಲಾವಣೆ ಅನಿವಾರ್ಯ ಅಂತ. ವಿಶ್ವದ ನಂಬರ್ ಒನ್ ಸ್ಪಿನ್ನರ್ ಸ್ಫೋಟಕ ಆಟಗಾರ ಟೀಂ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ನೋ ಪಿಚ್ಚಲ್ಲಿ ತುಂಬಾ ಹೆಲ್ಪ್ ಇದೆ ಸ್ಪಿನ್ನರ್ಸ್ಗೋಸ್ಕರ ಅಂತ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಟೀಂ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರುತ್ತೆ, ರೋಹಿತ್ ಶರ್ಮಾ ಗಿಲ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಂಬರ್ 3 ವಿರಾಟ್ ಕೊಹ್ಲಿ ಇರ್ತಾರೆ, ನಂಬರ್ 4 ಶ್ರೇಯಸ್ ಅಯ್ಯರ್ ಇರ್ತಾರೆ, ನಂಬರ್ 5 ಕೆ ಎಲ್ ರಾಹುಲ್ ಇರ್ತಾರೆ, ನಂಬರ್ 6 ಸೂರ್ಯಕುಮಾರ್ ಯಾದವ್ ಇರ್ತಾರೆ, ಮತ್ತೊಂದು ಅವಕಾಶವಿದೆ ಅವ್ರಿಗೆ. ನಂಬರ್ 7 ಜಡೇಜಾ ಇರ್ತಾರೆ, ನಂಬರ್ 8 ಬೂಮ್ರಾ ಇರ್ತಾರೆ, ನಂಬರ್ 9 ಕುಲ್ದೀಪ್ ಇರ್ತಾರೆ, ನಂಬರ್ 10 ಶಮಿ ಇರ್ತಾರೆ, ನಂಬರ್ 11 ಸಿರಾಜ್ ಇರೋದಿಲ್ಲ. ಸಿರಾಜ್ ಅವರ ಜಾಗದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಬರ್ತಾರೆ. ಅವರು ಸೂಪರ್ ಆದಂಥ ಬೌಲರು, ನಿಮ್ಗೆ ಗೊತ್ತೇ ಇದೆ, ಆಲ್ರೌಂಡರು. ಫೀಲ್ಡಿಂಗ್ ಒಂದು ಸ್ವಲ್ಪ ವೀಕು ಅಷ್ಟೇ, ಅದನ್ನು ಬಿಟ್ಟರೆ ಬೌಲಿಂಗು ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗು ಡೀಸೆಂಟಾಗಿ ಆಡ್ತಾರೆ. ಲಕ್ನೋ ಪಿಚ್ಚಲ್ಲಿ ಅವರಿಗೆ ಸಖತ್ತಾದಂಥ ಹೆಲ್ಪ್ ಇದೆ. ಇಂಗ್ಲೆಂಡ್ ತಂಡದಲ್ಲಿ ಇಬ್ಬರು ಮೂರು ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ, ಅವರನ್ನು ಈಸಿಯಾಗಿ ಔಟ್ ಮಾಡ್ತಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ರವಿಚಂದ್ರನ್ ಅಶ್ವಿನ್ ಅವರು. ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಸಿರಾಜ್ ಅವರಿಗೆ ರೆಸ್ಟ್ ಕೊಡ್ತಾರೆ, ರವಿಚಂದ್ರನ್ ಅಶ್ವಿನ್ ಅವರನ್ನು ಹಾಕೊಂತಾರೆ. ಯಾಕಪ್ಪ ಹಾಕೊಂತಾರೆ ಅಂದರೆ ಅವರು ಆಲ್ರೌಂಡರು ಅಂತ ಹಾಕೊಂತಾರೆ, ಹಾಗೆಯೇ ಸ್ಪಿನ್ನಿಂಗ್ ಹೆಲ್ಪ್ ಇದೆ ಅಂತಲೂ ಹಾಕೊಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾ ಬಂದ್ಬಿಡಿ.